ಎಲ್ಲರೂ ಬಾಯಿ ಮುಚ್ಚಿಕೊಂಡು ಮಾಡಬೇಕು ನನಗೂ ಅವಕಾಶ ಮಾಡ್ಕೊಡಿ ಜಮೀರ್ ಅಹ್ಮದ್ ಒಕ್ಕಲಿಗರ ವಿರೋಧಿಯೇ ನಮಸ್ಕಾರ ಕನ್ನಡ ಒನ್ ನ್ಯೂಸ್ ಗೆ ಸ್ವಾಗತ ಇದು ಎಡಿಟರ್ ಸ್ಪೆಷಲ್ ಗೆಳೆಯರೇ ಮೊನ್ನೆ ಚಾಮರಾಜಪೇಟೆಯ ಕಾಂಗ್ರೆಸ್ ಶಾಸಕ ಜಮೀರ್ ಅಹ್ಮದ್ ಖಾನ್ ಅವರು ಮಾಧ್ಯಮವೊಂದಕ್ಕೆ ಹೇಳಿಕೆ ನೀಡುತ್ತಾ ಎಲ್ಲಾ ಸಮುದಾಯಗಳಿಗೆ ಒಳ್ಳೆಯದಾಗಬೇಕಾದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಎಲ್ಲರಿಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ನನಗೂ ಸಿಎಂ ಆಗಬೇಕು ಅಂತ ಆಸೆ ಇದೆ ಅದೇ ರೀತಿ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಒಂದೇ ಸಮುದಾಯವನ್ನ ನಂಬಿಕೊಂಡ್ರೆ ಸಿಎಂ ಆಗೋಕೆ ಆಗಲ್ಲ ನಮ್ಮ ಸಮುದಾಯ ಕೂಡ ಒಕ್ಕಲಿಗರಿಗಿಂತ ಜಾಸ್ತಿನೇ ಇದ್ದೀವಿ ಎಂದು ಬಿಟ್ರು ರಾಜ್ಯ ಒಳ್ಳೆಯದಾಗಬೇಕಾದ್ರೆ ಜನ ಬಯಸ್ತಾರದು 23 ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕಾದ್ರೆ ಯಾರು ಎಲ್ಲರಿಗೂ ಕ್ಲೇಮ್ ಮಾಡೋದು ಸಹಜ ಎಲ್ಲರಿಗೂ ಆಸೆ ಇರ್ತದೆ ಮುಸ್ಲಿಂಗೂ ಒಂದು ಅವಕಾಶ ತೆಗಬೇಕು ನನಗೂ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ ಅಂದ್ರೆ ನಾವು 15% ಇದ್ದೀವಿ ಪಾಪ್ಯುಲೇಷನ್ ಅಂದ್ರೆ ಒಂದೇ ಸಮಾಜ ಓಟ್ ಕೊಟ್ಟರೆ ಮುಖ್ಯಮಂತ್ರಿ ಆಗೋದು ಸಾಧ್ಯ ಆಗಲ್ಲ ಎಲ್ಲಾ ಸಮಾಜದವರೆಗೂ ಜೊತೆ ತಗೊಂಡೋಗ್ಬೇಕು ನಾವು ಎಲ್ಲಾ ಸಮಾಜದವರು ಒಂದಾಗಬೇಕು ಎಲ್ಲಾ ಸಮಾಜ ಸೇರಿ ಆಶೀರ್ವಾದ ಮಾಡ್ರೆ ಮಾತ್ರ ಸರ್ಕಾರ ಬರೋಕೆ ಸಾಧ್ಯ ಬರೇ ಒಂದು ಸಮುದಾಯ ಯಾವುದನ್ನ ಒಂದು ಸಮಾಜ ಕೊಟ್ಟರೆ ಯಾರು ಮುಖ್ಯಮಂತ್ರಿ ಆಗೋದು ಸಾಧ್ಯ ಆಗಲ್ಲ ನೋಡಿದ್ರಲ್ಲ ಇದರಲ್ಲಿ ಒಕ್ಕಲಿಗ ವಿರೋಧಿ ಹೇಳಿಕೆ ಏನಿದೆ ಜಮೀರ್ ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಈ ಮಾಧ್ಯಮಗಳು ಅವರ ಹೇಳಿಕೆಯನ್ನ ಒಕ್ಕಲಿಗ ವಿರೋಧಿ ಹೇಳಿಕೆ ಅಂತ ತಿರುಚುವುದರ ಹಿಂದಿನ ಕಿಡಿಗೇಡಿತನವಾದರೂ ಏನು ಅಂತ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಸೋರಿಕೆಯಾದ ಜಾತಿವಾರು ಜನಸಂಖ್ಯೆ ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ ದಲಿತರ ಜನಸಂಖ್ಯೆ 1,08,00,000 ಇದ್ದರೆ 75,00,000 ಜನಸಂಖ್ಯೆಯನ್ನು ಹೊಂದಿರುವ ಮುಸ್ಲಿಂ ಸಮುದಾಯ ದ್ವಿತೀಯ ಸ್ಥಾನದಲ್ಲಿದೆ ಇನ್ನು ಲಿಂಗಾಯತರು 59,00,000 ಒಕ್ಕಲಿಗರು 49,00,000 ಕುರುಬರು 43,50,000 ಜನಸಂಖ್ಯೆ ಇದ್ದು ಕ್ರಮವಾಗಿ 3, 4, 5ನೇ ಸ್ಥಾನದಲ್ಲಿದ್ದಾರೆ ಹಾಗೆ ಬ್ರಾಹ್ಮಣರು 13,00,000 ಇದ್ದಾರೆ ಆದರೆ ಪ್ರಜಾಪ್ರಭುತ್ವವಾದಿಗಳೆಂದು ಹೇಳಿಕೊಳ್ಳುವ ಕಾಂಗ್ರೆಸ್ಸಿಗರು ಮುಸ್ಲಿಮರನ್ನ ಸಿಎಂ ಮಾಡೋದು ಬಿಡಿ 3% ನಷ್ಟಿರುವ ಬ್ರಾಹ್ಮಣರಿಗೆ ಕೊಟ್ಟಷ್ಟು ಟಿಕೆಟ್ಗಳನ್ನು 12% ನಷ್ಟಿರುವ ಮುಸ್ಲಿಮರಿಗೆ ಕೊಡೋದೇ ಇಲ್ಲ ಆದರೂ ಕಾಂಗ್ರೆಸ್ನ ಮುಸ್ಲಿಮರು ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಬೇಕಂತೆ ಯಾರು ನನ್ನ ಲೆವೆಲಲ್ಲಿ ಮಾತಾಡೋರಿದ್ರೆ ಮಾತಾಡ್ತೀನಿ ಈಗ ನಮ್ಮ ಪಾರ್ಟಿಲಿ ಯಾವುದು ಈಗ ಸದ್ಯಕ್ಕೆ ಪೋಸ್ಟು ಸದ್ಯಕ್ಕೆ ಅಧಿಕಾರಕ್ಕೆ ತರೋಷ್ಟು ಕೆಲಸ ಎಲ್ಲರೂ ಬಾಯಿ ಮುಚ್ಕೊಂಡು ಮಾಡಬೇಕು ಬಾಯಿ ಮುಚ್ಕೊಂಡು ಮಾಡಬೇಕು ಎಂಥ ವಿಪರ್ಯಾಸ ಅಲ್ವಾ ಕಾಂಗ್ರೆಸ್ನಲ್ಲಿ ಪ್ರಜಾಪ್ರಭುತ್ವ ಇಲ್ವೇನ್ರಿ ಇದು ಸರ್ವಾಧಿಕಾರಿ ಪಾರ್ಟಿನಾ 4-5 ಬಾರಿ ಸ್ವಂತ ಬಲದಿಂದಲೇ ಗೆದ್ದು 1-2 ಬಾರಿ ಮಂತ್ರಿಯೂ ಆಗಿರುವ ಶಾಸಕನನ್ನ ನಡೆಸಿಕೊಳ್ಳುವ ರೀತಿನಾ ಇದು ತಬ್ಬಲಿ ತನ್ನಿ ತಲೆ ಒಡೆಯೋಣ ಅನ್ನುವಂತೆ ಮುಸ್ಲಿಮರನ್ನ ಬಿಜೆಪಿಯೂ ಗದರುತ್ತದೆ ಕಾಂಗ್ರೆಸ್ಸೂ ಗದರುತ್ತೆ ಇವರಿಬ್ಬರಲ್ಲಿ ಅಂತ ವ್ಯತ್ಯಾಸ ಏನ್ರಿ ಇದೆ ಕಾಂಗ್ರೆಸ್ಸಿನ ಅತಿ ದೊಡ್ಡ ವೋಟರ್ ಸಮುದಾಯವಾದ ಮುಸ್ಲಿಮರನ್ನ ಹೀಗೇನ ಟ್ರೀಟ್ ಮಾಡೋದು ಅಲ್ಲ ಅವರೇನು ನಿಮ್ಮ ಕಾಲಾಳುಗಳ ದಲಿತರನ್ನು ಕೂಡ ಹೀಗೆಯೇ ಗದರಿಸಿ ಮೂಗಿಗೆ ತುಪ್ಪ ಸವರಿ ಸವರಿ ಅರ್ಧಕ್ಕರ್ಧ ದಲಿತ ವೋಟರ್ಸ್ ಕಾಂಗ್ರೆಸ್ಗೆ ಬೆನ್ನು ತೋರಿಸ್ಬಿಟ್ರು ಇಷ್ಟಾದ್ರೂ ಕೈಕಮಾಂಡ್ ಬುದ್ಧಿ ಕಲ್ತಿಲ್ವಲ್ಲ ತನ್ನ ಫ್ಯೂಡಲ್ತನವನ್ನ ಬಿಟ್ಟಿಲ್ವಲ್ಲ ಹೀಗೆ ಆದ್ರೆ ಮುಂದೆ ಮುಖ್ಯಮಂತ್ರಿ ಆಗೋದಿರಲಿ ವಿರೋಧ ಪಕ್ಷವಾದರೂ ಆಗೋದು ಡೌಟ್ ಅಂತ ಅನ್ಸಲ್ವಾ ಜನ ಏನು ದಡ್ರ ಸ್ವಾಮಿ ನೀವಿನ್ನೂ ಯಾವ ಕಾಲದಲ್ಲಿದ್ದೀರಿ ಅಷ್ಟಕ್ಕೂ ಜಮೀರ್ ಹೇಳಿದ್ರಲ್ಲಿ ತಪ್ಪೇನ್ರಿ ಇದೆ ಶೋಕಾಸ್ ನೋಟಿಸ್ ಶಿಸ್ತು ಪಾಲನಾ ಸಮಿತಿ ಅನ್ವಯಿಸೋದು ಜಮೀರ್ಗೆ ಮಾತ್ರನಾ ತಮ್ಮನ್ನು ತಾವೇ ಜಾತ್ಯಾತೀತರೆಂದು ಕರೆದುಕೊಳ್ಳುವ ಕಾಂಗ್ರೆಸ್ ಪಕ್ಷದಲ್ಲಿ ಜಾತಿ ಆಧಾರಿತ ಸಿಎಂ ಪಟ್ಟಕ್ಕೆ ನಾಂದಿ ಹಾಡಿದ್ದು ಜಮೀರ್ ಅಹ್ಮದ್ ಅಲ್ವಲ್ಲ ಖುದ್ದು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರೇ ಮೊನ್ನೆ ರಾಮನಗರದಲ್ಲಿ ಒಕ್ಕಲಿಗನಾದ ನಾನು ಸಿಎಂ ಆಗಬೇಕು ಅಂತ ಕೈ ಮುಗಿದು ಕೇಳ್ಕೊಂಡಿದ್ದು ಯಾರ ಕಣ್ಣಿಗೂ ಕಾಣಿಸಿಲ್ವಾ ನಿಮ್ ಕೇಳದಿಷ್ಟೇ ನೀವು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ ದೇವೇಗೌಡಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ ಕುಮಾರಣ್ಣಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ ನನಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೆ ಕಾಂಗ್ರೆಸ್ ನೆಲಕಚ್ಚುತ್ತಿರುವುದು ಇಂಥ ಅನೇಕ ಕಾರಣಗಳಿಂದನೇ ಅಲ್ವಾ ಜನಸಂಖ್ಯಾಧಾರಿತವಾಗಿ ಟಿಕೆಟ್ ಕೊಡೋದಿಲ್ಲ ಆಯಾ ಸಮುದಾಯಗಳ ಜನನಾಯಕರನ್ನ ಸರಿಯಾಗಿ ನಡೆಸಿಯೂ ಕೊಳ್ಳೋದಿಲ್ಲ ದಲಿತರನ್ನು ಮುಸ್ಲಿಮರನ್ನು ಕಾಂಗ್ರೆಸ್ ಹೇಗೆ ಟ್ರೀಟ್ ಮಾಡುತ್ತೆ ಅಂತ ನೋಡ್ಕೊಂಡು ಬಂದ್ರೆ ಇದರ ಇಬ್ಬಂದಿತನ ಅಥವಾ ಡಬಲ್ ಸ್ಟ್ಯಾಂಡರ್ಡ್ ನೀತಿ ಅರ್ಥವಾಗುತ್ತೆ ದಲಿತ ಮತ್ತು ಮುಸ್ಲಿಂ ಜನಪ್ರತಿನಿಧಿಗಳು ಮೊದಲು ಎಷ್ಟಿದ್ರು ಈಗ ಎಷ್ಟಿದ್ದಾರೆ ಅಂತ ನೋಡಿದ್ರೆ ಕಾಂಗ್ರೆಸ್ನ ನಿಜವಾದ ಪ್ರಜಾಪ್ರಭುತ್ವ ಅರ್ಥವಾಗುತ್ತೆ
ಯಾವ್ಯಾವ ಜಾತಿಗಳಿಗೆ ಎಷ್ಟೆಷ್ಟು ಪ್ರಾತಿನಿಧ್ಯ ಕೊಟ್ಟಿದೆ, ಯಾವ್ಯಾವ ಜಾತಿಗಳನ್ನ ಅತಿಯಾಗಿ ಓಲೈಕೆ ಮಾಡಿದೆ, ಯಾವ್ಯಾವ ಸಮುದಾಯಗಳ ಕಷ್ಟಕ್ಕೆ ಎಷ್ಟೆಷ್ಟು ಸಲ ನಿಂತಿದೆ ಅಂತ ನೋಡಿದ್ರೆ ಕಾಂಗ್ರೆಸ್ನ ವೈಫಲ್ಯ ತಿಳಿಯುತ್ತೆ. ದೇಶದ ಎಲ್ಲಾ ಗಂಡಾಂತರಗಳಿಗೆ ಕಾಂಗ್ರೆಸ್ ಕಾರಣ ಅಂತ ಕರ್ನಾಟಕದ ಪ್ರಗತಿಪರ ಪತ್ರಿಕೋದ್ಯಮದ ಪಿತಾಮಹ ಪಿ ಲಂಕೇಶ್ ಅಷ್ಟಿಲ್ಲದೆ ಹೇಳಿದ್ರ? ಹೌದು, ಲಂಕೇಶ್ ಅವರು ಹೇಳದಂತೆ ದೇಶದ ಎಲ್ಲಾ ಸಮಸ್ಯೆಗಳಿಗೂ ಕಾಂಗ್ರೆಸ್ಸೇ ಮುಖ್ಯ ಕಾರಣ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಕಾಂಗ್ರೆಸ್ನಲ್ಲಿ ಗೆದ್ದವರು ಸಾಲ ಸಾಲಾಗಿ ಬಿಜೆಪಿಗೆ ಜಂಪ್ ಆಗ್ತಿದ್ರು, ನಿಷ್ಠಾವಂತ ಕಾರ್ಯಕರ್ತರಿಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಡೋದಿಲ್ಲ. ಸಂಘ ಪರಿವಾರ ದೇಶದಲ್ಲಿ ಅಷ್ಟೊಂದು ಆಟಾಟೋಪ ನಡೆಸಿದ್ದಾಗ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿತ್ತು. ಅವರ ಆಟಾಟೋಪಕ್ಕೆ ಕಡಿವಾಣ ಹಾಕಿ ಅವರೊಳಗಿನ ಮುಸ್ಲಿಂ ದಲಿತ ವಿರುದ್ಧ ದ್ವೇಷವನ್ನು ನಿಯಂತ್ರಿಸಲು ಕಠಿಣವಾದ ಕಾನೂನು ರೂಪಿಸಲಿಲ್ಲ. ಇವೆಲ್ಲ ಕಾರಣದಿಂದ ಇವತ್ತು ಸಂಘ ಪರಿವಾರ ರಣಹದ್ದಾಗಿ ಬೆಳೆದು ನಿಂತಿದೆ. ಈಗ ನಿಯಂತ್ರಿಸಲು ಹೋದರೆ ಆಗತ್ತಾ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಫೈನಲಿ ನಾವು ಕೇಳೋದು, ಅಷ್ಟಕ್ಕೂ ಜಮೀರ್ ಅಹಮದ್ ಸಿ ಎಂ ಯಾಕಾಗಬಾರ್ದು? ಕರ್ನಾಟಕದ ಸಿ ಎಂ ಗಾದಿ ಬ್ರಾಹ್ಮಣ ಒಕ್ಕಲಿಗ ಲಿಂಗಾಯತ ಮತ್ತು ಕುರುಬರಿಗೆ ಮಾತ್ರವೇ ಮೀಸಲಾಗಿದೆಯಾ? ಹಂಗಂತ ಸಂವಿಧಾನದಲ್ಲಿ ಉಲ್ಲೇಖವಾಗಿದೆಯಾ? ಸರ್ವರಿಗೂ ಸಮಪಾಲು ಸಮಬಾಳು ಅಂದ್ರೆ ಏನ್ರಿ? ಜನಸಂಖ್ಯೆಯ ಆಧಾರಿತವಾಗಿ ಅವರಿಗೆ ಸಲ್ಲಬೇಕಾದ ಸವಲತ್ತು ಕೇಳೋದು ನ್ಯಾಯ ಅಲ್ವಾ? ಕಾಂಗ್ರೆಸ್ನವರು ಯಾವಾಗಲೂ ನಾವೇ ಪ್ರಜಾಪ್ರಭುತ್ವವಾದಿಗಳು ಸಮಾಜವಾದಿಗಳು ಅಂತ ಜಂಬ ಕೊಚ್ಚಿಕೊಳ್ತಾರೆ. ಅಲ್ರಿ, ಜನಸಂಖ್ಯೆಯ ಆಧಾರದಲ್ಲಿ ರಾಜ್ಯದ ಎರಡು ಬಲಾಢ್ಯ ಸಮುದಾಯಗಳಾದ ದಲಿತ ಮತ್ತು ಮುಸ್ಲಿಮರಲ್ಲಿ ಎಷ್ಟು ಜನರನ್ನ ಸಿ ಎಂ ಮಾಡಿದ್ದೀರಿ? ಪ್ರಮುಖ ಖಾತೆಗಳನ್ನ ಕೊಟ್ಟಿದ್ದೀರಿ. ಸಿ ಎಂ ಮಾಡೋದು ಬಿಡಿ, ಸ್ವಸಾಮರ್ಥ್ಯದ ಮೇಲೆ ಸಿ ಎಂ ಕುರ್ಚಿಗೆ ಹತ್ತಿರವಾದವರನ್ನು ತುಳಿದು ಬಿಸಾಕಿದವರು ಅಲ್ವೇ ನೀವು? ಅಲ್ಲದೆ ಮುಸ್ಲಿಂ ಮತಗಳೇ ಹೆಚ್ಚಿರುವ 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡುವುದಿಲ್ಲವೆಂದ್ರೆ ನಿಮ್ಮ ಚುನಾವಣಾ ನೀತಿ ಏನು ಸ್ವಾಮಿ? ಮುಸ್ಲಿಮರು ಪರ್ಮನೆಂಟ್ ಆಗಿ ಮತದಾರರಾಗೇ ಉಳಿದುಕೊಳ್ಬೇಕಾ? ನಿಮ್ಮ ಪ್ರಕಾರ ಅವರೇನು ಎರಡನೇ ದರ್ಜೆಯ ನಾಗರಿಕರ? ಇನ್ನು ಕೊರಟಗೆರೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಯಾಕ್ರಿ ಸೋತಿದ್ದು? ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಕೋಲಾರದಲ್ಲಿ ಕೆ ಎಚ್ ಮುನಿಯಪ್ಪ ಯಾಕ್ರಿ ಸೋತರು? ಇದರ ಬಗ್ಗೆ ಯಾವತ್ತಾದರೂ ಯೋಚಿಸಿದ್ದೀರಾ? ಇವರು ಸೋಲೋದಕ್ಕೆ ಬಿಜೆಪಿಗಿಂತ ಕಾಂಗ್ರೆಸ್ನಲ್ಲಿರುವ ಬಿಜೆಪಿ ಪ್ರೇಮಿಗಳೇ ಕಾರಣ ಅಲ್ವಾ? ಇನ್ನು ಮುಸ್ಲಿಂ ಸಮುದಾಯದ ವಿಷಯಕ್ಕೆ ಬಂದರೆ ಜಮೀರ್ ಅಹಮದ್ ತನಗಿರುವ ತಾಕತ್ತಿಗೆ ಯಾವತ್ತೋ ರಾಜ್ಯದ ಮುಖ್ಯಮಂತ್ರಿ ಕುರ್ಚನ್ನ ಅಲಂಕರಿಸಬೇಕಿತ್ತು. ಇಡೀ ದೇಶಾದ್ಯಂತ ಕಾಂಗ್ರೆಸ್ ಮತ್ತು ಬಿಜೆಪಿಯವರಿಗೆ ಸಿಂಹ ಸ್ವಪ್ನವಾಗಿ ಕಾಡುತ್ತಿರುವ ಅಸಾದುದ್ದೀನ್ ಓವೈಸಿ 2018 ವಿಧಾನಸಭಾ ಚುನಾವಣೆಯಲ್ಲಿ JDS ಪರವಾಗಿ ಚಾಮರಾಜಪೇಟೆಗೆ ಮತಯಾಚನೆಗೆ ಬಂದಿದ್ದರೂ ಕೂಡ ಆ ಚುನಾವಣೆಯಲ್ಲಿ ಜಮೀರ್ ಅಹಮದ್ ಮೊದಲಿಗಿಂತಲೂ ಹೆಚ್ಚು ಮತಗಳನ್ನು ಪಡೆದಿದ್ದರು. ಅಂದ್ರೆ 54% ಮತಗಳನ್ನ ಹೆಚ್ಚು ಪಡೆದರು. ಜಮೀರ್ ಅಹಮದ್ ಆ ಚುನಾವಣೆಯಲ್ಲಿ ತನ್ನ ಕ್ಷೇತ್ರದಲ್ಲಿ ತನಗಾಗಿ ಪ್ರಚಾರ ಮಾಡಿಕೊಂಡಿದ್ದಕ್ಕಿಂತ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಬೇರೆ ಸಮುದಾಯಗಳ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮುಸ್ಲಿಮರ ಓಟುಗಳನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ರು. ಈ ಮೂಲಕ ತಾನೊಬ್ಬ ರಾಜ್ಯ ಮಟ್ಟದ ಸಶಕ್ತ ನಾಯಕ ಅನ್ನೋದನ್ನ ತನ್ನ ಕೆಲಸದ ಮೂಲಕವೇ ಸಾಬೀತುಪಡಿಸಿದ್ರು. ಅದೇನೇ ಇರಲಿ, ಇಲ್ಲಿವರೆಗೆ ಜಮೀರ್ ಅಹಮದ್ ತಾನೂ ಸಿ ಎಂ ಆಗಬೇಕು ಅಂತ ಎಲ್ಲಿಯೂ ಹೇಳೇ ಇಲ್ಲ. ರಾಜ್ಯದ ತುಂಬ ಪ್ರವಾಸ ಮಾಡಿದ್ದೇನೆ, ಜನ ಸಿದ್ದರಾಮಯ್ಯರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡಲು ಬಯಸ್ತಿದ್ದಾರೆ ಅಂತ ಹೇಳಿದ್ದಾರಷ್ಟೇ. ಅದು ಜನರ ನಾಡಿ ಮಿಡಿತದ ಆಧಾರದ ಮೇಲೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕಮ್ಮಿ ಅಂದರೂ 20 ಜನರನ್ನಾದರೂ ಗೆಲ್ಲಿಸುವ ತಾಕತ್ತು ಈ ಜಮೀರ್ ಅಹಮದ್ ಖಾನ್ಗಿದೆ. ಇಂಥ ವ್ಯಕ್ತಿಯನ್ನ ಒಕ್ಕಲಿಗರ ವಿರೋಧಿ ಅಂತ ಷಡ್ಯಂತ್ರ ರೂಪಿಸಿ ಚಾನೆಲ್ಗಳಿಗೆ ಸುಪಾರಿ ಕೊಡ್ತಿರಲ್ಲ, ಏನ್ರಿ ಇದೆ ನಿಮ್ಮ ಎದೆಯೊಳಗೆ? ಜಮೀರ್ ಅವರು ಎಲ್ಲಿಯೂ ಕೂಡ ನಿಮ್ಮಂತೆ ಎಗ್ಗಿಲ್ಲದೆ ಜಾತಿ ರಾಜಕೀಯ ಮಾಡೋದಾಗ್ಲಿ ಮಾಡಲಿಲ್ಲ. ಅಪಾಯದಲ್ಲಿರುವ ಮುಸ್ಲಿಂ ಸಮುದಾಯವನ್ನ ಕಾಪಾಡಲು ಪ್ರತಿ ಕ್ಷಣವೂ ಪ್ರಯತ್ನ ಮಾಡ್ತಿರ್ತಾರೆ. ಅವರಿಗೆ ಕಾಂಗ್ರೆಸ್ ಸರಿಯಾಗಿ ಸಪೋರ್ಟ್ ಮಾಡಿದ್ರೆ, ಮುಸ್ಲಿಮರ ಸಂಕಟಕ್ಕೆ ನಿಂತಿದ್ರೆ ಇಂದು SDPIO AIMIM ಮುಂತಾದ ಪಾರ್ಟಿಗಳು ಯಾಕೆ ಹುಟ್ಕೊಳ್ತಿದ್ವು? ಮುಸ್ಲಿಮರು ಕೈಬಿಟ್ಟ ಕಾರಣಕ್ಕೆ ಉತ್ತರ ಪ್ರದೇಶ, ತೆಲಂಗಾಣ, ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಯಾಕೆ ನೆಲಕಚ್ಚಿ ಬಿಟ್ಟಿದೆ ಅನ್ನೋ ಸತ್ಯವನ್ನ ಇನ್ನೂ ಕಾಂಗ್ರೆಸ್ ಅರಿತುಕೊಂಡಿಲ್ಲ. ಅಲ್ಲದೆ ಅವರು ನಿಜವಾದ ಶತ್ರುವನ್ನ ಬಿಟ್ಟು ತನ್ನೊಳಗೆ ಶತ್ರುವನ್ನ ಹುಟ್ಟಿ ಹಾಕಿಕೊಳ್ಳುವ ದಡ್ಡತನದ ಕೆಲಸ ಮಾಡುತ್ತಿದೆ.
ಬಹುಶಃ ಇದೇ ಇವರಿಗೆ ಮುಳುವಾಗಿ ಬಿಜೆಪಿಯವರು ಹೇಳುವಂತೆ ಕಾಂಗ್ರೆಸ್ ಮುಕ್ತ ಭಾರತ ಆದರೂ ಆಶ್ಚರ್ಯ ಪಡುವಂತಿಲ್ಲ ಅಲ್ವಾ ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಮಾಡಬೇಕು ನನಗೂ ಅವಕಾಶ ಮಾಡಿಕೊಡಿ।